श्री महागणपतये नमः श्री गुरुभ्यो नमः हरि ओं नानिवत्तु निमगे तुला राशि मार्च 2021 ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಮಾರ್ಚ್ ತಿಂಗಳಲ್ಲಿ ತುಲಾ ರಾಶಿ ಜಾತಕರಿಗೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದ ವಿಚಾರವನ್ನು ತಿಳಿಸ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬರಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನು ಒತ್ತಿ ಆಗ ನಾನು ಮುಂದೆ ಹಾಕುವಂತಹ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲನೂ ಸಹ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಮುಂದೆ ನಾನು ಫೇಸ್ಬುಕ್ಕಲ್ಲೂ ಸಹ ಈ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ. ಇಲ್ಲಿ ಹೇಗೆ ಹೆಸರಿದೆಯೋ ಅಸ್ಟ್ರಾಲಜರ್ ಭಾನುಕುಮಾರ್ ಅಂತ, ಹಾಗೆ ಫೇಸ್ಬುಕ್ಕಲ್ಲೂ ಸಹ ಅದೇ ಪೇಜ್ ಇರುತ್ತೆ. ನೀವು ಜಸ್ಟ್ ಆ ಪೇಜ್ನ ಲೈಕ್ ಮಾಡಿಬಿಟ್ರೆ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳು ಅಲ್ಲೂ ಸಹ ನೀವು ಫೇಸ್ಬುಕ್ಕಲ್ಲೂ ಸಹ ವಾಚ್ ಮಾಡ್ಬೋದು. ಈಗ ತುಲಾ ರಾಶಿ ಜಾತಕರ ಭವಿಷ್ಯ. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಉಚ್ಚನ ಆಗ್ತಾನೆ ಈ ತಿಂಗಳು. ಒಟ್ಟು 3 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತದೆ. ಹಾಗಾದರೆ ಈ ತಿಂಗಳಲ್ಲಿ ಶುಕ್ರ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಕುಂಭರಾಶಿಯಲ್ಲಿ ಮತ್ತು ಮೀನರಾಶಿಯಲ್ಲಿ ಸಂಚಾರ. 16 ಮಾರ್ಚ್ 2021 ಶುಕ್ರ ರಾತ್ರಿ 3:01 ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. ಹಾಗಾದರೆ ಶುಕ್ರ ಕುಂಭರಾಶಿಯಲ್ಲಿ ಸಂಚರಿಸುವಾಗ ಹಿರಿಯರು, ಸ್ನೇಹಿತರು ಅಥವಾ ಉಪಾಧ್ಯಾಯರ ಜೊತೆ ನಿಮ್ಮ ವಿಶ್ವಾಸ ಅನ್ನೋದು ಇಬ್ಬರಿಗೂ ಸಹ ಮೂಡಿಸುತ್ತದೆ. ಯಾರ್ಯಾರು ತುಲಾರಾಶಿ ಜಾತಕರಿದ್ದೀರಿ, ಹಿರಿಯರಿಗೆ ನಿಮ್ಮ ಮೇಲೆ ಗೌರವ ಮತ್ತು ಅವರಿಗೆ ನಿಮ್ಮ ಮೇಲೆ ವಿಶ್ವಾಸ ಬರುತ್ತೆ. ಇವಾಗ ಸಂತತಿ ಇಲ್ಲ, ಮಕ್ಕಳಿಲ್ಲ ಗುರುಜಿ ಅಂತ ನೀವು ಚಿಂತೆ ಮಾಡ್ತಾ ಇದ್ರೆ, ಮಕ್ಕಳಾಗ್ತಾರ ಇಲ್ವಾ ಅಂತವ್ರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಮಾರ್ಚ್ ತಿಂಗಳಲ್ಲಿ. ಉತ್ತಮವಾದ ಜ್ಞಾನ ವಿದ್ಯಾರ್ಥಿಗಳ ಭವಿಷ್ಯ ತಿಳಿಸ್ತಾ ಇದ್ದೀನಿ. ಮಾರ್ಚ್ ತಿಂಗಳಲ್ಲಿ ವಿದ್ಯಾರ್ಥಿಗಳು ವಿದ್ಯೆಯನ್ನು ಗಳಿಸುತ್ತಾರೆ. ತುಲಾರಾಶಿ ಜಾತಕರು ತನ್ನ ವೃತ್ತಿಯಲ್ಲಿ ನಿಪುಣತೆ ಪಡೆದು ಉನ್ನತಿಯಲ್ಲಿ ಪ್ರಗತಿಯನ್ನು ಸಾಧಿಸುತ್ತೀರಿ. ಯಾಕಂದರೆ ನಿಮಗೆ ಸಕ್ಸಸ್ ಅನ್ನೋದು ಭಾಳ ಇಂಪಾರ್ಟೆಂಟ್, ಆ ಸಕ್ಸಸ್ ಅನ್ನೋದು ನಿಮಗೆ ಕಾಣುತ್ತೆ. ಹಿರಿಯರಿಂದ ಪ್ರಶಂಸೆ ಅನ್ನೋದು ತುಲಾರಾಶಿ ಜಾತಕರಿಗೆ ಇರುತ್ತೆ. ಯಾಕಂದರೆ ಶುಕ್ರ ಇದೆಲ್ಲ ಶುಭ ಫಲಗಳನ್ನ ನಿಮಗೆ ಕೊಡ್ತಾನೆ. ವೃತ್ತಿಯಲ್ಲಿ ಬಡ್ತಿ, ಯಾರ್ಯಾರು ಫ್ಯಾಷನ್ ಟೆಕ್ನಾಲಜಿನಲ್ಲಿದ್ದೀರಿ ಅಥವಾ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಸುಂದರವಾದ ಉಡುಪುಗಳು ಮಾರಾಟ ಮಾಡುವಂಥದ್ದು ಅಥವಾ ಟೈಲರ್ಗಳು, ಒಳ್ಳೊಳ್ಳೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದಲ್ಲ ಟೈಲರ್ಸ್ ಇರ್ತಾನೆ, ಅಂಥವ್ರಿಗೆ ಸಡನ್ ಆಗಿ ಉದ್ಯೋಗದಲ್ಲಿ ಪ್ರಗತಿ ಅಥವಾ ಬಡ್ತಿ. ಯಾರ್ಯಾರು ಫಾರಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ವೆಸ್ಟರ್ನ್ ಕಂಟ್ರೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅಮೇರಿಕಾ ಇರ್ಬೋದು, ಲಂಡನ್ ಇರ್ಬೋದು, ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಸಹ ಈಗ ಸಡನ್ ಆಗಿ ವೃತ್ತಿಯಲ್ಲಿ ಪ್ರಮೋಷನ್ ಸಿಕ್ಬಿಡುತ್ತೆ, ಸಂಬಳ ಜಾಸ್ತಿ ಆಗ್ಬಿಡುತ್ತೆ. ಶುಕ್ರ ಅವೆಲ್ಲ ಶುಭ ಫಲಗಳನ್ನ ಕೊಟ್ಬಿಡ್ತಾನೆ. ಯಾಕಂದರೆ ಶುಕ್ರ ಉಚ್ಚನೂ ಸಹ ಆಗ್ತಾನೆ. ಈಗ ನೋಡಿ, ಶುಕ್ರ ಉಚ್ಚ ಆಗುವಂಥ ರಾಶಿ ಯಾವುದು? ಮೀನರಾಶಿ. ಅದು ಉತ್ತರ ದಿಕ್ಕು, ರಾಹು ಇರೋದು ದಕ್ಷಿಣ ದಿಕ್ಕು. ಅವಾಗ ಉತ್ತರಕ್ಕೂ ದಕ್ಷಿಣಕ್ಕೂ ಏನು ಎದುರೆದುರುಗಳೇ ತಾನೆ. ಅವಾಗ ರಾಹು ಶುಕ್ರನನ್ನು ನೋಡೋದರಿಂದ ನೀವು ವಿದೇಶದಲ್ಲಿ ಕೆಲಸ ಮಾಡ್ತಾರೋ ಅದು ಮುಸ್ಲಿಂ ಕಂಟ್ರಿಗಳಲ್ಲಿ, ಅರಬ್ ಈ ಥರ ಮುಸ್ಲಿಂ ಕಂಟ್ರಿಗಳಲ್ಲಿ, ದುಬೈ ಇದರಲ್ಲಿ ಕೆಲಸ ಮಾಡುವಂಥವ್ರಿಗೂ ಸಹ ಧನಲಾಭ ಉಂಟಾಗುತ್ತೆ. ಇನ್ನು ಸಂಗೀತ, ನಾಟಕ, ಚಲನಚಿತ್ರ ಕಲೆಯಲ್ಲಿ ಆಸಕ್ತಿ ಅನ್ನೋದು ಸಹ ಹೆಚ್ಚಾಗುತ್ತದೆ. ಇನ್ನು ಯಾರ್ಯಾರು ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ದೀರಿ, ಕ್ರೀಡೆಯಲ್ಲಿ ಮುಂದೆ ಬರುತ್ತೀರಿ. ಅದೇ ಇವಾಗ ನಿಮ್ಮ ರಾಶಿಯಿಂದ ಶುಕ್ರ 6ನೇ ಮನೆ ಮೀನರಾಶಿ, 16ನೇ ತಾರೀಕಿಂದ ಮೀನರಾಶಿಯಲ್ಲಿ ಸಂಚಾರ ಆಗ್ತಾನಲ್ಲ ಗುರುಜಿ, ಏನು ಫಲ ಅಂತ ನಿಮ್ಮ ಪ್ರಶ್ನೆ ಇರುತ್ತೆ. ಮೀನದಲ್ಲಿ ಸಂಚರಿಸುವಾಗ ಅಶುಭ ಫಲಗಳನ್ನು ನೀಡುತ್ತಾನೆ. ಅದೇ ಕುಂಭರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಶುಕ್ರ ಶುಭ ಫಲಗಳನ್ನು ಕೊಡ್ತಾನೆ. ಮೀನರಾಶಿಯಲ್ಲಿ ಸಂಚಾರ ಮಾಡೋದ 16ನೇ ತಾರೀಕು ಮೇಲೆ ನೀವು ಶುಕ್ರನಿಂದ ಶುಭ ಫಲಗಳು ಸಿಗಲ್ಲ. ಆದರೆ ಕುಂಭದಲ್ಲಿ ಬುಧಗ್ರಹನೂ ಸಹ ಸಂಚಾರ ಮಾಡ್ತಾನೆ ಪಂಚಮದಲ್ಲಿ, ನಿಮ್ಮ ರಾಶಿಯಿಂದ ಪಂಚಮ. ಅವಾಗ ಪ್ರೀತಿ, ಪ್ರೇಮ, ಎಜುಕೇಷನ್ ಎಲ್ಲ ವಿದ್ಯೆಯಲ್ಲಿ ಪ್ರಗತಿಯನ್ನು ಕೊಟ್ಬಿಡ್ತಾನೆ ಬುಧನೂ ಸಹ.
ಏಕೆಂದರೆ ಬುಧ 31 ಮಾರ್ಚ್ 2021 ರಾತ್ರಿ 12:43ಕ್ಕೆ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಅಂದರೆ ತಿಂಗಳು ಪೂರ್ತಿ ಕುಂಭರಾಶಿಯಲ್ಲೇ ಇರ್ತಾನೆ ಕುಂಭರಾಶಿ ಸಂಚಾರ ಮಾಡಬೇಕಾದ್ರೆ ಕುಂಭರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಬುಧ ನಿಮಗೆ ಪತ್ನಿಯ ಜೊತೆ ಕಲಹಗಳು ಸಹ ಕೊಡ್ತಾನೆ ಪಂಚಮದಲ್ಲಿದ್ದ ಹಾಗಾದ್ರೆ ರವಿ ಶುಭ ಫಲಗಳನ್ನು ಕೊಡ್ತಾನ 14 ಮಾರ್ಚ್ 2021 ರವಿ ಸಾಯಂಕಾಲ 6:03ಕ್ಕೆ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ನಿಮಗೆ ಶುಕ್ರ ಶುಭ ಫಲ ಕೊಟ್ಬಿಟ್ಟ ಬುಧನೂ ಸಹ ಪಂಚಮದಲ್ಲಿದ್ದಾಗ ಶುಭ ಫಲ ಕೊಡಲ್ಲ 6ನೇ ಮನೆಗೆ ಹೋದಾಗ ಶುಭ ಫಲ ಕೊಡ್ತಾನೆ 6ನೇ ಮನೆಗೆ ಹೋಗೋದು ಈ ತಿಂಗಳು ಕೊನೆಯಲ್ಲಿ ಹಾಗಾದ್ರೆ ರವಿ ಶುಭ ಫಲ ಕೊಡ್ತಾನ ಖಂಡಿತವಾಗ್ಲೂ ರವಿ ಶುಭ ಫಲಗಳನ್ನು ಕೊಡ್ತಾನೆ ಶತ್ರುಗಳ ಚಟುವಟಿಕೆಗಳನ್ನು ನೀವು ಈ ಮಾರ್ಚ್ ತಿಂಗಳಲ್ಲಿ ನಿರ್ಬಂಧಿಸುತ್ತೀರಿ ಬಹಳ ಕಾಲದಿಂದ ಇರುವ ವಿವಾದಗಳು ನಿಮ್ಮಂತೆ ಆಗುತ್ತದೆ ಕೋರ್ಟ್ ವ್ಯಾಜ್ಯಗಳು ಇರಬಹುದು ಯಾವುದೇ ವಿವಾದಗಳು ಇರಬಹುದು ಅದು ಯಾರು ಯಾರು ಪರವಾಗಿ ಆಗುತ್ತೆ ಅಂತಿದ್ರೆ ನಿಮ್ಮ ಪರವಾಗಿ ತುಲಾ ರಾಶಿ ಜಾತಕರ ಪರವಾಗಿ ಏನಾದರೂ ವ್ಯಾಧಿಗಳು ಕಾಯಿಲೆಗಳಿದ್ರೆ ಆ ವ್ಯಾಧಿಗಳಿಂದ ಗುಣ ಹೊಂದುತ್ತೀರಿ ಇನ್ನು ನೀವು ಕೆಲಸ ಮಾಡುವಂಥ ವೃತ್ತಿಯಲ್ಲಿ ಲಾಭವಿದೆ ನೋಡಿ 14ನೇ ತಾರೀಕು 14-16ನೇ ತಾರೀಕುವರೆಗೂ ಶುಕ್ರ ಫಲ ಕೊಟ್ಟರೆ ನಿಮಗೆ 14ನೇ ತಾರೀಕು ಮೇಲೆ ರವಿಯ ಫಲ ಸಿಗುತ್ತೆ ಮನಃಶಾಂತಿ ಉಲ್ಲಾಸವಾಗಿರುತ್ತೀರಿ ರವಿ ಉತ್ತಮವಾದ ಆರೋಗ್ಯವನ್ನು ನೀಡುತ್ತಾನೆ ರವಿ ಧನನೂ ಕೊಡ್ತಾನೆ ಎಲ್ಲ ಗ್ರಹಗಳು ಸಹ ಧನ ಕೊಡ್ತಾರೆ ಉತ್ತಮವಾದ ಆದಾಯ ಹೊಸ ಕಾರ್ಯಗಳಲ್ಲಿ ಯಶಸ್ವಿಯಾಗುವಿರಿ ಅಥವಾ ನಿಮ್ಮ ಪತ್ನಿ ಗರ್ಭವತಿನೇ ಆಗ್ತಾ ಇಲ್ವಲ್ಲ ಅಂತ ತುಂಬ ಯೋಚನೆ ಮಾಡ್ತಾ ಇದ್ರೆ ಈಗ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮಗು ಮಾಡ್ಕೋಬೇಕು ಗರ್ಭವತಿ ಆಗ್ತಿಲ್ಲ ಅಂದರೆ ಗರ್ಭವತಿ ಆಗುತ್ತಾರೆ ಇನ್ನು ತುಲಾರಾಶಿ ಜಾತಕರಿಗೆ ಉತ್ತಮವಾದ ಹೆಸರು ಖ್ಯಾತಿ ಗಳಿಸುತ್ತೀರಿ ಇವಾಗ ಸೆಲೆಬ್ರಿಟೀಸ್ ಇದ್ದೀರಾ ಫೇಮಸ್ ಬೇಕು ಆಗ್ತೀರಾ ರಾಜಕಾರಣಿಗಳು ಜನಪ್ರಿಯತೆ ಪಡಿತೀರಿ ದಾನ ಧರ್ಮಗಳಲ್ಲಿ ತುಲಾರಾಶಿ ಜಾತಕರು ಈ ಮಾರ್ಚ್ ತಿಂಗಳಲ್ಲಿ ಭಾಗಿಯಾಗುತ್ತೀರಿ ನಿಮ್ಮ ಅಂತಸ್ತು ಅನ್ನೋದು ಏನಾಗುತ್ತೆ ಈ ತಿಂಗಳಲ್ಲಿ ಹೆಚ್ಚಾಗತ್ತೆ ಬಡ್ತಿ ಲಾಭ ನಿಂತು ಹೋದ ವಿಷಯ ಅಥವಾ ಮತ್ತು ಬಹಳ ಕಾಲದಿಂದ ಉಳಿದ ಕೆಲಸಗಳಿಂದ ನಿಮಗೆ ಲಾಭ ದೊರೆಯುತ್ತದೆ ಇನ್ನು ಆಧ್ಯಾತ್ಮದ ಕಡೆ ಕೂಡ ತುಲಾರಾಶಿ ಜಾತಕರು ಹೋಗ್ತೀರಾ ಆದರೆ ಮಂಗಳ ಗ್ರಹ ಅಷ್ಟಮದಲ್ಲಿ ಸಂಚಾರ ವೃಷಭದಲ್ಲಿ ಮಂಗಳ ಗ್ರಹದಿಂದ ಏನು ಪ್ರಭಾವ ಬೀರ್ಬೋದು ಸ್ವಲ್ಪ ಅಪಘಾತ ವಾಹನ ಚಾಲಕರು ಎಚ್ಚರದಿಂದ ವಾಹನವನ್ನು ಡ್ರೈವ್ ಮಾಡಿ 15-3-2021 ನಂತರ ಯಾರ ರಾಜಕಾರಣಿಗಳಿದ್ದಾರೆ MP MLAಗಳು ಅಥವಾ ಪುರಸಭೆ ಯಾಕೆಂದರೆ ಇವಾಗ ಕಾರ್ಪೊರೇಷನ್ ಆಗಿದ್ದರೆ ಅದರೆಲ್ಲ ಅಂತೀವಲ್ಲ ಕಾರ್ಪೊರೇಷನಲ್ಲಿ ಕೆಲಸ ಮಾಡುವಂಥವ್ರು ಪುರಸಭೆ ಅಥವಾ ಪೌರ ಸಂಸ್ಥೆಗಳು ಇನ್ನು ಕೆಲವರು ತಾಲೂಕು ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಅಥವಾ ವಿಲೇಜ್ ಪಂಚಾಯಿತಿ ಮೆಂಬರ್ಗಳು ಇಂಥವ್ರಿಗೆಲ್ಲ ಈ ತಿಂಗಳು ಉತ್ತಮವಾದ ಕಾಲ ರಾಜಕಾರಣಿಗಳಿಗೂ ಉತ್ತಮವಾದ ಕಾಲ ಇನ್ನು ನಿರ್ದೇಶಕರು ಫಿಲಮಲ್ಲಿ ನಿರ್ದೇಶಕರು ಇರ್ತಾರೆ ನಿರ್ಮಾಪಕರು ಇರ್ತಾರೆ ಇನ್ನು ಮ್ಯಾಜಿಸ್ಟ್ರೇಟ್ ಅಂತಹ ಉದ್ಯೋಗದಲ್ಲಿರುವವರಿಗೂ ಉತ್ತಮವಾದ ಕಾಲ ಇನ್ನು ಸೇನಾ ಮುಖ್ಯಸ್ಥರು ಅಥವಾ ಸೇನಾ ಕಮಾಂಡರ್ ಅಡುಗೆ ಮಾಡುವವರು ಮತ್ತು ಡೆಂಟಿಸ್ಟ್ ದಂತ ವೈದ್ಯರು ಇನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಸಮಯ ಉತ್ತಮವಾಗಿರುವುದಿಲ್ಲ ಯಾರು ಪ್ಯಾರಾಮಿಲ್ಟ್ರಿ ಇಲ್ಲೆಲ್ಲ ಕೆಲಸ ಮಾಡ್ತಿರು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡುವಂಥವ್ರಿಗೆ ಈ ಮಾಸ ಉತ್ತಮವಾಗಿ ಇರುವುದಿಲ್ಲ ಸ್ವಲ್ಪ ಎಚ್ಚರವನ್ನು ವಹಿಸಿ ಹಾಗಾದ್ರೆ ನಾವು ಏನು ಪರಿಹಾರ ಮಾಡ್ಕೋಬೇಕು ಗುರುಜಿ ಮಾಸ ಭವಿಷ್ಯನ ಹೇಳಿದ್ರೆ ಪರಿಹಾರ ಅಂದಾಗ ಲಕ್ಷ್ಮೀ ನರಸಿಂಹ ಆರಾಧನೆ ಈ ತಿಂಗಳಲ್ಲಿ ಏನು ಮಾಡಬೇಕು ನೀವು ಎಷ್ಟೆಷ್ಟು ಲಕ್ಷ್ಮೀ ಶ್ರೀ ಲಕ್ಷ್ಮೀ ನರಸಿಂಹ ಆರಾಧನೆ ಮಾಡಿದ್ರೆ ಅಷ್ಟು ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನಾನೀಗ ತುಲಾರಾಶಿ ಮಾರ್ಚ್ 2021 ತಿಂಗಳ ಭವಿಷ್ಯ ತಿಳಿಸಿದ್ದೀನಿ
ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.